ಹತ್ತನೇ ತರಗತಿ ದ್ವಿತೀಯ ಭಾಷೆ ಕನ್ನಡ ನಾಗರಿಕತೆಯ ಬೆಳವಣಿಗೆಯ ಬಗ್ಗೆ ಕವಿತ್ರಿಗೆ ಯಾವ ಅಳುಕು ಇದೆ ಉತ್ತರ ನಗರಗಳು ಹಸಿರು ಪರಿಸರವನ್ನು ತಿಂದು ತೇಗಿವೆ ಬಗೆ ಬಗೆಯ ಮೋಟಾರುಗಳು ಕಾರುಗಳು ವಿಮಾನಗಳು ಅಲ್ಲಿರುವ ಜೀವ ತೈಲವನ್ನು ಖಾಲಿ ಮಾಡುತ್ತಿವೆ ಹಸಿರು ಕಾಡು ಕಡಿಮೆಯಾಗಿ ಕಾಂಕ್ರೀಟ್ ಕಾಡು ಬೆಳೆಯುತ್ತಿದೆ ನಾಳಿನ ಬದುಕು ಹೇಗೋ ಏನೋ ಎಂಬ ಅಳಲನ್ನು ಕವಿತ್ರಿ ಈ ಕವಿತೆಯಲ್ಲಿ ವ್ಯಕ್ತಪಡಿಸಿದ್ದಾರೆ ನಾಗರಿಕತೆಯ ಬೆಳವಣಿಗೆಯ ಬಗ್ಗೆ ಕವಿತ್ರಿಗೆ ಯಾವ ಅಳುಕು ಇದೆ ಉತ್ತರ ನಗರಗಳು ಹಸಿರು ಪರಿಸರವನ್ನು ತಿಂದು ತೇಗಿವೆ ಬಗೆ ಬಗೆಯ ಮೋಟಾರುಗಳು ಕಾರುಗಳು ವಿಮಾನಗಳು ಅಲ್ಲಿರುವ ಜೀವ ತೈಲವನ್ನು ಖಾಲಿ ಮಾಡುತ್ತಿವೆ ಹಸಿರು ಕಾಡು ಕಡಿಮೆಯಾಗಿ ಕಾಂಕ್ರೀಟ್ ಕಾಡು ಬೆಳೆಯುತ್ತಿದೆ ನಾಳಿನ ಬದುಕು ಹೇಗೋ ಏನೋ ಎಂಬ ಅಳಲನ್ನು ಕವಿತ್ರಿ ಈ ಕವಿತೆಯಲ್ಲಿ ವ್ಯಕ್ತಪಡಿಸಿದ್ದಾರೆ